ಸ್ನೇಹಿತರೆ ನಮಸ್ಕಾರ, ನಾನು ನಿಮ್ಮ ಡಾಕ್ಟರ್ ಮನು ಮೆನನ್. ಆಯುರ್ಮಠಂ ಆಯುರ್ವೇದ ಹೆಲ್ತ್ ವಿಲೇಜ್ ಇಂದ ಮೈಸೂರಿಂದ ಮಾತಾಡ್ತಾ ಇದ್ದೀನಿ. ಸ್ನೇಹಿತರೆ, ಇದು ಇವತ್ತು ನೀವು ಇಲ್ಲಿ ಕಾಣ್ತಾ ಇರೋದು ಯೂಟ್ಯೂಬ್ ಸಬ್ಸ್ಕ್ರೈಬರ್ಸ್ ನಮ್ಮ ಫ್ರೆಂಡ್ಸಿಗೆ ಎಲ್ಲರಿಗೂ ತಿಳಿಸದ ಅಂತೇಳಿ ಈ ಒಂದು ಜಾಗದಲ್ಲಿ ಇವತ್ತು ಈ ಒಂದು ಎಪಿಸೋಡ್ನ ಮಾಡ್ತಾ ಇದ್ದೀವಿ. ಇದು ನಾವು ಮುಂದೆ ಇನ್ನೊಂದು 6 ತಿಂಗಳಲ್ಲಿ ಇಲ್ಲ 10 ತಿಂಗಳಲ್ಲಿ ಬರುವಂತ ಹೊಸ ಒಂದು ಸಂಸ್ಥೆನ ನಾವಿಲ್ಲಿ ಅಭಿವೃದ್ಧಿ ಪಡಿಸ್ತಾ ಇದ್ದೀವಿ. ಸೊ ಈ ಒಂದು ಜಾಗದಲ್ಲಿ ಈ ಒಂದು ಕಾರ್ಯಕ್ರಮನ ಮಾಡೋದು ಅಂತೇಳಿ ಇವತ್ತು ನಾವೆಲ್ಲ ಒಟ್ಟಿಗೆ ಬಂದು ಸೇರಿದ್ದೀವಿ. ಸ್ನೇಹಿತರೆ, ಇವತ್ತು ನಾನು ನಿಮಗೆ ತಿಳಿಸೋಕೆ ಹೋಗ್ತಿರೋ ವಿಷಯ ಅಂದರೆ ಇವತ್ತಿನ ಜಗತ್ತಿನಲ್ಲಿ ತುಂಬ ಸರ್ವಸಾಮಾನ್ಯವಾಗಿ ಕಂಡುಬರುವಂಥ ಫ್ರೋಜನ್ ಶೋಲ್ಡರ್ ಅಂತೇನು ಹೇಳ್ತೀವಿ, ಅಂದರೆ ನಮ್ಮ ಕೈ ಭುಜದ ಭಾಗದಲ್ಲಿ ಕಂಡುಬರುವಂಥ ಅತಿಯಾದ ನೋವು, ನಮ್ಮ ಕೈ ಮೂಮೆಂಟ್ಸ್ ಆಗದೇ ಇರೋಂಥ ಒಂದು ಅವಸ್ಥೆ, ನಮಗೆ ತಲೆ ಬಾಚ್ಕೊಳಕ್ಕಾಗಲ್ಲ, ಲೇಡೀಸ್ಗಾದರೆ ಅವರಿಗೆ ಬಟ್ಟೆ ಹಾಕ್ಕೊಳಕ್ಕಾಗಲ್ಲ, ಕೈಗಳ ಮೂಮೆಂಟ್ಸ್ ಕಂಪ್ಲೀಟ್ ರಿಜಿಟ್ ಆಗುತ್ತೆ. ಅದೇ ರೀತಿಯಲ್ಲಿ ನಮಗೆ ಯಾವ ಕೆಲಸಗಳು ಮಾಡಬೇಕಂದ್ರೂ ಈ ಒಂದು ನೋವು ನಮ್ಮನ್ನು ಕಾಡ್ತಾ ಇರುತ್ತೆ. ಅದರಲ್ಲೂ ನಮಗೆ ಸಾಮಾನ್ಯವಾಗಿ ಒಂದು ಮನುಷ್ಯನಿಗೆ ತುಂಬ ಗಟ್ಟುಮುಟ್ಟಾಗಿ ಮಾನಸಿಕವಾಗಿ ಚೆನ್ನಾಗಿದ್ದು ಶಾರೀರಿಕವಾಗಿ ಚೆನ್ನಾಗಿರಬೇಕು ಅಂದ್ರೆ ತುಂಬ ಇಂಪಾರ್ಟೆಂಟ್ ಬೇಕಾಗಿರೋದು ನಿದ್ರೆ. ಆ ಒಂದು ನಿದ್ರೆನ ಒಂದು ಸ್ವಲ್ಪ ಮಟ್ಟದಲ್ಲೂ ಬರದೇ ಇರೋಂಗೆ ತೊಂದರೆ ಕೊಡೋಂಥ ಅತಿಯಾದ ಒಂದು ಸಮಸ್ಯೆ ಅಂತ ಹೇಳಿದ್ರೆ ಈ ಫ್ರೋಜನ್ ಶೋಲ್ಡರ್, ಅಂದರೆ ಭುಜದ ನೋವು. ಅದು ನಿಧಾನ ಪ್ರಮಾಣದಲ್ಲಿ ನಮಗೆ ಒಂದು ಭುಜದಲ್ಲಿ ನೋವು ಕಾಣಕ್ಕೆ ಶುರು ಆಗುತ್ತೆ. ಅವಾಗ ನಾವು ಇದೇನೋ ನೋವು ಅಂತೇಳಿ ನಾವು ಹಾಗೆ ನೆಗ್ಲೆಕ್ಟ್ ಮಾಡ್ಕೊಂಡು ಹೋಗ್ತಾ 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 ನಮ್ಮ ಕೈಗಳಿಗೆಲ್ಲ ರೇಡಿಯೇಟಿಂಗ್ ಪೇನು, ಜೋಮ್ ಗಟ್ಟೋದು, ಅಂದರೆ ಸೆಳೆತ ಕೈಯಲ್ಲಿ, ಕೈ ಮಸಲ್ಸ್ ಎಲ್ಲ ಅತಿಯಾದ ನೋವು, ನಮ್ಮ ಕೈ ಜಾಯಿಂಟ್ಸ್ಗಳಲ್ಲಿ ಎಲ್ಲ ಜಾಯಿಂಟ್ಸು ಶೋಲ್ಡ್ರಿಂದ ಹಿಡಿದು ಎಲ್ಲ ಜಾಯಿಂಟ್ಸ್ಗಳಲ್ಲೂ ತುಂಬ ನೋವು ಬರೋಂಥದ್ದು, ಈ ಜಾಯಿಂಟ್ಸ್ಗಳನ್ನ ಮೂಮೆಂಟ್ ಕಮ್ಮಿ ಆಗೋಂಥದ್ದು, ಕೈಗಳಿಗೆ ಸ್ವೆಲ್ಲಿಂಗ್ ಬರೋಂಥದ್ದು, ಹೀಗೆ ನಿಧಾನವಾಗಿ ಒಂದೊಂದು ವಿಷಯಗಳು ನಮ್ಮ ಶರೀರದಲ್ಲಿ ಬದಲಾವಣೆ ಕಾಣಕ್ಕೆ ಶುರು ಆಗುತ್ತೆ. ನಂತರ ಅದು ಒಂದು ಸೈಡಿಂದ ನಾವು ಅದನ್ನು ಮತ್ತೆ ನೆಗ್ಲೆಕ್ಟ್ ಮಾಡ್ಕೊಂಡು ಹೋದಾಗ ಈ ಭುಜಕ್ಕೂ ಅದು ಹರಡಕ್ಕೆ ಶುರು ಆಗುತ್ತೆ. ಈ ಕೈಗಳಲ್ಲೂ ನಮಗೆ ಅತಿಯಾದ ನೋವು, ಉರಿ, ಸೆಳೆತ, ಜೋಮ್ಗಟ್ಟುವಿಕೆ, ಈ ಥರ ಹಲವಾರು ಸಮಸ್ಯೆಗಳು ನಮ್ಮ ಎರಡು ಕೈಗಳಿಗೂ ಶುರುವಾಗುತ್ತೆ. ನಂತರ ಇದೇನಾಗುತ್ತೆ, ಹೋಗ್ತಾ ನಮ್ಮ ಬ್ರೈನ್ಗಿರೋ ಸರ್ಕ್ಯುಲೇಷನ್ ಕಮ್ಮಿಯಾಗಿ ಅತಿಯಾದ ಟೆನ್ಷನ್ನು, ಈ ಥರ ಸಮಸ್ಯೆಗಳು ನಮಗೆ ಕಾಡೋಕ್ಕೆ ಶುರುವಾಗುತ್ತೆ. ಇದಕ್ಕೆ ನಾವೇನು ಮಾಡ್ತೀವಿ, ನಾರ್ಮಲಿ ಫಿಸಿಯೋಥೆರಪಿ ಮಾಡ್ಕೊಳ್ಳೋದು, ಇಲ್ಲ ನಮ್ಮ ಕೈ ಮೂಮೆಂಟ್ಸ್ ಮಾಡೋದು, ಸ್ವಿಮ್ಮಿಂಗ್ ಹೋಗೋದು, ಈ ಥರ ಆದಾಗ ನಿಮಗೆ ತಾತ್ಕಾಲಿಕವಾಗಿ ಒಂದು ಸಮಾಧಾನ ಕಾಣುತ್ತೆ, ಮತ್ತು ತಿರ್ಗಾ ಆ ನೋವು ವಿಪರೀತವಾಗಿ ಕಾಣಕ್ಕೆ ಶುರುವಾಗುತ್ತೆ. ದಿನೇ ಕ್ರಮೇಣ ನಾವು ಅದನ್ನು ಹಾಗೆ ಮ್ಯಾನೇಜ್ ಮಾಡಿಕೊಂಡು ಚಿಕಿತ್ಸೆ ತೊಗೊಳ್ಳದೆ ಹೋಗ್ತಾ ನಮ್ಮ ಎರಡು ಭುಜಗಳು ಕಂಪ್ಲೀಟ್ ಸ್ಟಿಫ್ ಆಗೋಗುತ್ತೆ, ಮೂಮೆಂಟ್ಸ್ ರಿಜಿಟ್ ಆಗೋಗುತ್ತೆ. ಸೊ ಇದಕ್ಕೆ ನಾವು ಸರ್ಜರಿ ಅಂತ ಹೋದಾಗ ನಾವು ಮಾಡಿಸ್ಕೋಬೇಕಾದ್ರೆ ಜಾಗ ನಾವು ನಾರ್ಮಲಿ ಪೇನ್ ಎಲ್ಲಿ ಕಾಣ್ತಾ ಇದೆ ಅಲ್ಲಿ ನಾವು ವೈದ್ಯರಾಗಿರೋರು ಯಾರೇ ಆದರೂ ಅದನ್ನು ಟಾರ್ಗೆಟ್ ಮಾಡ್ತೀವಿ. ಅಲ್ಲಿಗೆ ಸರ್ಜರಿನೋ ಇಲ್ಲ ಅಲ್ಲಿಗೆ ಮಸಾಜ್ ಕೊಡೋಂಥದ್ದು, ಈ ಥರ ವಿಷಯಗಳನ್ನ ನಾವು ನಾರ್ಮಲಾಗಿ ನಾರ್ಮಲಾಗಿ ಕಾಣುವಂಥದ್ದು. ಆದರೆ ಇದಕ್ಕೆ ಮೂಲ ಕಾರಣ ನಮ್ಮ ಮರ್ಮ ಚಿಕಿತ್ಸೆ ಪ್ರಕಾರ ಹೇಳೋದಾದರೆ ನಮ್ಮ ಸರ್ವೈಕಲ್ ಸ್ಪೈನಲ್ಲಿ ಏನಾದರೂ ಡಿಸ್ಕ್ ಸ್ಲಿಪ್ಪಾಗಿ ನರ್ವ್ನ ಕಂಪ್ರೆಸ್ ಮಾಡಿದಾಗ ನಮ್ಮ ಕೈಗಳಿಗಿರೋ ಸರ್ಕ್ಯುಲೇಷನ್ ಕಮ್ಮಿ ಆಗುವಂಥ ಒಂದು ಕಾರಣದಿಂದ ಇದು ಬರುತ್ತೆ ಅನ್ನೋದು ನಾವು ಹಲವಾರು ರೋಗಿಗಳ ಮೇಲೆ ಚಿಕಿತ್ಸೆ ಕೊಟ್ಟು ಹಾಗೂ ನಮ್ಮ ಕಲಿಕೆಯಲ್ಲಿ ಮರ್ಮ ಚಿಕಿತ್ಸೆ ಕಲಿಕೆಯಲ್ಲಿ ತಿಳಿಸಿರುವಂಥ ಒಂದು ವಿಷಯ. ಸೊ ಈ ಥರ ಒಂದು ಪೇಷಂಟ್ ನಮ್ಮ ಹತ್ರ ಬಂದಾಗ ನಾವು ಇದನ್ನು ಕೈಗಳ ಅವರ ಸಮಸ್ಯೆಗಳನ್ನ ನೋಡೋದ್ರ ಜೊತೆಗೆ ಅದಕ್ಕೆ ಮೂಲ ಕಾರಣ ಏನಂತೇಳಿ ಅದಕ್ಕೆ ಪತ್ತೆ ಹಚ್ಚುವಂಥ ಒಂದು ವಿಷಯನ ನಾವು ಇಲ್ಲಿ ಹುಡುಕಾಟ ಮಾಡ್ತೀವಿ. ಆ್ಯಂಡ್ ಇಲ್ಲಿವರೆಗೂ ಹಲವಾರು ಸಾವಿರಾರು ರೋಗಿಗಳು ಅದನ್ನು ಐಡೆಂಟಿಫೈ ಮಾಡಿ ಅದಕ್ಕೆ ಬೇಕಾಗಿರೋವಂಥ ಒಂದು ಒಳ್ಳೆ ಚಿಕಿತ್ಸೆ ಕೊಟ್ಟಾಗ ಪೂರ್ಣ ಪ್ರಮಾಣದಲ್ಲಿ ಅದು ಪರಿಹಾರ ಆಗುವಂಥ ಒಂದು ಸಂದರ್ಭ ಕೂಡ ನಾವು ಬಂದಿದ್ದೀವಿ. ಭಾಳ ಹತ್ತಿರದಿಂದ ಭಾಳ ರೋಗಿಗಳನ್ನ ನೋಡಿ ಈ ಒಂದು ಸ್ಟಿಮ್ಯುಲೇಷನ್ ಮಾಡ್ತಾನೆ ಎಷ್ಟೋ ಜನ ಕ್ಯೂರ್ ಮಾಡ್ಕೊಂಡಿದ್ದಾರೆ. ಆ್ಯಂಡ್ ಅದು ಆಗದೇ ಇದ್ದರೂ ನಮ್ಮಲ್ಲಿ ಬಂದು ಚಿಕಿತ್ಸೆ ತೊಗೊಂಡು ಪೂರ್ಣ ಪ್ರಮಾಣದಲ್ಲಿ ಗುಣಮುಖರಾಗಿದ್ದಾರೆ. ಅದ್ರ ಬಗ್ಗೆ ರಿವ್ಯೂಸ್ ಕೂಡ ನಮ್ಮ ವಿಡಿಯೋಸಲ್ಲಿ ನೀವು ನೋಡಿರ್ತೀರ ಹಲವಾರು ಎಪಿಸೋಡ್ಸಲ್ಲಿ. ಅದನ್ನು ಇವತ್ತು ಪ್ರತ್ಯಕ್ಷವಾಗಿ ನಿಮ್ಗೆ ತೋರಿಸಿ ನಿಮ್ಮ ಮನೆಯಲ್ಲೇ ಇದನ್ನು ಪರಿಹಾರ ಮಾಡ್ಕೊಳ್ಳೋಂಥ ಒಂದು ವ್ಯವಸ್ಥೆಗೆ ನಾವು ಆಯುರ್ಮಠಂ ಈ ಒಂದು ಚಿಕಿತ್ಸೆನ ತೋರಿಸ್ಕೊಡ್ತಾ ಇದ್ದೀವಿ. ನಾನೀಗ ಅದನ್ನು ತೋರಿಸ್ಕೊಡ್ತೀನಿ, ನೀಟಾಗಿ ನೋಡ್ಕೊಳ್ಳಿ. ನೀವು ಬೇರೆ ಯಾರ್ದಾದ್ರು ಸಹಾಯ ತೊಗೊಂಡು ಮಾಡಬೇಕಾಗುತ್ತೆ. ಸೊ ಈ ವಿಡಿಯೋ ನೋಡುವಾಗ ಎಲ್ಲೆಲ್ಲಿ ಪಾಯಿಂಟ್ಗಳನ್ನ ನಾವು ಸ್ಟಿಮ್ಯುಲೇಟ್ ಮಾಡ್ತೀವೋ ಅದೇ ಜಾಗದಲ್ಲಿ ಸ್ಟಿಮ್ಯುಲೇಟ್ ಮಾಡಿದ್ರೆ ಮಾತ್ರ ನಿಮಗೆ ರಿಸಲ್ಟ್ ಸಿಕ್ಕೋದು. ಅದನ್ನು ನಾನು ಹೇಳೋಕ್ಕೆ ಇಷ್ಟಪಡ್ತೀನಿ. ಸೊ ಅದಕ್ಕೆ ಅದರಲ್ಲಿ ಏನಾದರೂ ನಿಮಗೆ ಕನ್ಫ್ಯೂಷನ್ಸ್ ಬಂದರೆ ಇಲ್ಲ ನಿಮಗೇನಾದರೂ ಡೌಟ್ಸ್ ಬಂದರೆ ದಯಮಾಡಿ ಕಮೆಂಟ್ ಮಾಡಿ.
ಆ್ಯಂಡ್ ಈ ವಿಡಿಯೋ ನಿಮಗೆ ಚೆನ್ನಾಗಿ ಅನ್ನಿಸ್ತು, ನೀವು ಮಾಡಿ ನಿಮಗೆ ಆರಾಮ ಅನ್ನಿಸ್ತಾ ಇದೆ ಅಂದಾಗ ದಯಮಾಡಿ ನಿಮ್ಮ ಪರಿಚಯಸ್ಥರಲ್ಲಿ ಯಾರಾದರೂ ಈ ಸಮಸ್ಯೆ ಇದ್ದಾಗ ಅದನ್ನು ಶೇರ್ ಮಾಡಿ. ಮತ್ತು ಸೇಮ್ ಟೈಮಲ್ಲಿ ನಮ್ಮ ಇದೇ ಥರ ಹಲವಾರು ಎಪಿಸೋಡ್ಗಳನ್ನ ನೋಡೋದಕ್ಕೆ, ನಿಮ್ಮ ಮನೇಲೇ ಕೂತ್ಕೊಂಡು ಸಮಸ್ಯೆಗಳನ್ನ ಪರಿಹಾರ ಮಾಡ್ಕೊಳ್ಳೋದಕ್ಕೆ ನಮ್ಮ ವಿಡಿಯೋನ ಫಾಲೋ ಮಾಡಿ ಆ್ಯಂಡ್ ಲೈಕ್ ಕೂಡ ಮಾಡಿ ನಮ್ಮ ಪ್ರೋತ್ಸಾಹಿಸೋದಕ್ಕೆ. ಆ್ಯಂಡ್ ಏನಾದರೂ ಆಗಲಿ ಡೌಟ್ಸ್ ಇದ್ದರೆ, ನೀವು ಏನಾದರೂ ನಮ್ಮ ಕಮೆಂಟ್ ಮಾಡಿದ್ರೆ ನಾವು ಅದಕ್ಕೆ ನಿಮಗೆ ಇಮ್ಮಿಡಿಯೇಟಾಗಿ ಆನ್ಸರ್ ಮಾಡೋಂಥದ್ದು, ಇಲ್ಲಾಂದರೆ ನಿಮಗೆ ಅವ್ರ ಕಾಲಲ್ಲಿ ಫೋನ್ ಕಾಲಲ್ಲಿ ನಿಮಗೆ ಕನ್ಸಲ್ಟೇಷನ್ ಕೊಟ್ಟು ಏನು ಮಾಡ್ಬೋದು ಅನ್ನೋದು ತಿಳಿಸೋದಕ್ಕಿರೋ ವ್ಯವಸ್ಥೆನ ನಾವು ಮಾಡಿದ್ದೀವಿ. ಸೊ ಸ್ನೇಹಿತರೆ, ಈಗ ಬನ್ನಿ ನೋಡೋದ, ನಾನು ನಮ್ಮ ಒಬ್ಬರು ಸ್ಟಾಫ್ ಕೈಯಲ್ಲೇ ಮಾಡಿ ತೋರಿಸ್ತೀನಿ, ಯಾಕಂದ್ರೆ ಪೇಷನ್ಸ್ ಮಾಡಿದ್ರೆ ಬೇಡ ಅಂತೇಳಿ ನಮ್ಮ ಸ್ಟಾಫ್ ಅವರು ಒಬ್ಬರದ್ದು ಕೈನ ತೋರಿಸಿ ಯಾವ ಪಾಯಿಂಟನ್ನು ಸ್ಟಿಮ್ಯುಲೇಟ್ ಮಾಡಬೇಕು ಅನ್ನೋದು ನಿಮಗೆ ತಿಳಿಸ್ಕೊಡ್ತೀನಿ. ಇದನ್ನು ಶ್ರದ್ಧೆಯಿಂದ ನೋಡಿ. ಫ್ರೋಜನ್ ಶೋಲ್ಡರ್ ಇಲ್ಲ ಭುಜದಲ್ಲಿ ಕಂಡುಬರುವಂಥ ಅತಿಯಾದ ನೋವಿಗೆ ಮತ್ತು ಅದರದೇ ರಿಲೇಟೆಡ್ ಆಗಿರೋ ಸಮಸ್ಯೆಗಳಿಗೆ ಪರಿಹಾರ, ಇನ್ಸ್ಟೆಂಟ್ ರಿಲೀಫ್ ಸಿಕ್ಕೋದಕ್ಕೂ, ಮತ್ತು ರೆಗ್ಯುಲರಾಗಿ ಇದು ಮಾಡ್ಕೊಂಡು ಹೋದರೆ ಹೆಚ್ಚು ಕಮ್ಮಿ 21 ದಿನದವರೆಗೂ ತಪ್ಪದೇ ಮಾಡ್ಕೊಂಡು ಹೋದರೂ ಭಾಳಷ್ಟು ರಿಲೀಫು ನಿಮ್ಗೆ ಸಿಗುತ್ತೆ. ನಿಮ್ಮ ಮೂಮೆಂಟ್ಸು, ರಿಜಿಡ್ ಆಗಿರೋ ಮೂಮೆಂಟ್ಸ್ ಎಲ್ಲ ನಿಮಗೆ ಕೈಗಳಿಗೆ ಭಾಳ ಚೆನ್ನಾಗಿ ಸಿಗುತ್ತೆ. ಮೊದಲನೇದಾಗಿ ನಮ್ಮ ಈ ಎರಡು ಬೆರಳುಗಳೇನಿದೆ ಅಂದರೆ ಹೆಬ್ಬೆರಳು ಮತ್ತು ಚಿಕ್ಕ ಮಧ್ಯದ ನೆಕ್ಸ್ಟ್ ಇರೋ ಬೆರಳು ಮಧ್ಯದಲ್ಲಿ ಈ ಒಂದು ಜಾಗ ಇದೆ ನೋಡಿ, ಅಂದರೆ ಈ ಒಂದು ಗುಳಿ ಇದೆ ನೋಡಿ, ಇಲ್ಲಿ ಈ ಪಾಯಿಂಟ್ ಏನು ಕಾಣ್ತಾ ಇದೆ, ಈ ಗುಳಿ ಇಲ್ಲಿ ನೀವು ಈ ಎರಡು ಮೂಳೆಗಳ ಮಧ್ಯದಲ್ಲಿ ಬರುವಂಥದ್ದು ಸಾಫ್ಟ್ ಬೋನ್ಸ್ ಏನಿದೆ ಅದ್ರ ಮಧ್ಯದಲ್ಲಿ ಬರುವಂಥದ್ದು ಈ ಪಾಯಿಂಟಲ್ಲಿ, ಇಲ್ಲಿ ನೀವು ನಿಮ್ಮ ಹೆಬ್ಬೆರಳನ್ನು ಇಟ್ಟು ಕೆಳಗೆ ಸಪೋರ್ಟ್ ತೊಗೊಂಡು ಈ ಥರ ಬೆಂಡ್ ಮಾಡಿ ಸಪೋರ್ಟ್ ತೊಗೊಂಡು ಇಲ್ಲಿ ನಿಮ್ಮ ಹೆಬ್ಬೆರಳನ್ನು ಇಟ್ಟು 1, 2, 3, 4, 5, 6, 7 ಈ ಥರ 18 ಸಲ ಅಮ್ಕಿ ಅಮ್ಕಿ ಬಿಡಬೇಕು. ಇದನ್ನು ಜಸ್ಟ್ ಪ್ರೆಸ್ ಮಾಡಿ, ಮೀಡಿಯಂ ಪ್ರೆಸ್ ಮಾಡಿ ಬಿಡಿ, ಮೀಡಿಯಂ ಪ್ರೆಸ್ ಮಾಡಿ ಬಿಡಿ, ಈ ಥರ 18 ಟೈಮ್ಸ್ ಇದನ್ನು ತಪ್ಪದೇ ಮಾಡಿ. ಬೇರೆಯವರ ಒಬ್ಬರ ಸಹಾಯ ತೊಗೊಂಡು ಅವ್ರಿಗೆ ವಿಡಿಯೋ ತೋರಿಸಿ ನಿಮಗೆ ಶೋಲ್ಡರ್ ಪೇನ್ ಇದ್ದರೆ ಈ ಥರ ಬಿಟ್ಟು 18 ಟೈಮ್ಸ್ ಮಾಡಿಬಿಡಿ. ಇದಾದ ನಂತರ ನಮ್ಮ ಇಲ್ಲಿ ಮಧ್ಯ ಈ ಕೈ ಎಲ್ಬೋ ಇದರಲ್ಲೇನಿದೆ, ಈ ಎಲ್ಬೋ ಮಧ್ಯದಲ್ಲಿ ಕಾಣ್ತಿರೋ ಲೈನ್ ಇದೆಯಲ್ಲ, ಈ ಲೈನ್ ಇಲ್ಲಿಗೆ ತೊಗೊಂಡು ಇದೇ ಲೈನ್ನ ಸೇಮ್ ಇಲ್ಲಿಗೆ ಅಳತೆ ತೊಗೊಂಡು ಇಲ್ಲಿಂದ ಎರಡು ಬೆಟ್ಟು ಕೆಳಗೆ ಕರೆಕ್ಟಾಗಿ ನೋಡ್ತಾ ಇದ್ದೀನಿ ಅನ್ಕೋತೀನಿ. ಈ ಪಾಯಿಂಟಲ್ಲಿ ನಿಮ್ಮ ಕೆಳಗಿರೋ ಈ ಬೆರಳುಗಳನ್ನ ಹೀಗಿಡಿದು ಕೆಳಗಿರೋ ಬೆರಳುಗಳಿಗೆ ಜಾಸ್ತಿ ಪ್ರೆಷರ್ ಕೊಡುತ್ತೆ, ಮೇಲಿರೋ ಈ ಪಾಯಿಂಟನ್ನು ಮಾತ್ರ 1, 2, 3, 4, 5, 6, 7 ಇದೇ ಥರ ಇಲ್ಲಿ 18 ಹೇಗೆ ಮಾಡಿದ್ರೆ ಕೆಳಗಿದ ಪಾಯಿಂಟ್ಸ್, ಅದೇ ಥರ ಇಲ್ಲಿ 18 ಟೈಮು ಮಾಡಿ ಬಿಡಬೇಕು. ಬಿಟ್ಟಾದಮೇಲೆ ನಿಮಗೆ ಇಲ್ಲಿ ಈ ಅದೇ ಲೈನ್ ಏನು ಹೇಳಿದೆ ಅಲ್ಲಿಂದ ಎರಡು ಬೆಟ್ಟು ಕೆಳಗೆ ತೊಗೊಂಡು ಈ ಪಾಯಿಂಟಲ್ಲಿ ಹೀಗೆ ಈ ಬೆರಳುಗಳನ್ನ ನೀವು ಸುತ್ತ ಹಿಡ್ಕೊಂಡು ಇಲ್ಲಿ 18 ಸಲ ಪ್ರೆಸ್ ಮಾಡಿ ರಿಲೀಸ್ ಮಾಡಿ. ಇಲ್ಲೂ 18 ಸಲ ಮಾಡಬೇಕು ತಪ್ಪದೆ. ಸೊ ಮೊದಲನೇದು ಇಲ್ಲಿ 18, ಇಲ್ಲಿ 18, ಈ ಪಾಯಿಂಟಲ್ಲಿ 18, ಇಲ್ಲಿಂದ ಎರಡು ಬೆಟ್ಟು ಕೆಳಗೆ. ನಂತರ ನೀವು ಇಲ್ಲಿ ಕಾಣ್ತಿರೋ ಕಕ್ಷ ಅಂತ ಏನು ಹೇಳ್ತೀವಿ ಇಲ್ಲಿ ಈ ಪಾಯಿಂಟಲ್ಲಿ, ಅಂದರೆ ನಮ್ಮ ಕತ್ತಿನ ಭಾಗದ ಎಂಡಲ್ಲಿ ಮತ್ತು ಈ ಭುಜದ ಎಂಡಲ್ಲಿ ಇಲ್ಲಿ ಏನು ಕಾಣುತ್ತೆ ನಿಮಗೆ ಪಾಯಿಂಟು, ನಿಮಗೆ ಇಲ್ಲಿ ಪಾಯಿಂಟ್ ಏನು ಕಾಣ್ತಿದೆ, ಈ ಪಾಯಿಂಟಲ್ಲಿ ನಿಮ್ಮ ಬೆಟ್ಟನ್ನು ಹಿಡಿದು 18 ಸಲ ಅಮ್ಕಿ ಬಿಡಬೇಕು ಪ್ರೆಸ್ ಮಾಡಿ. 4, 5, 6, 7, 8, 9, 10, 11 ಇದೇ ಥರ 18 ಟೈಮ್ಸು ಈ ಥರ ಪ್ರೆಸ್ ಮಾಡಿ ಬಿಡಬೇಕು. ಇದು ಮಾಡೋದ್ರಿಂದ ನಿಮಗೆ ಅಲ್ಲಿಂದ ಬರ್ತಾರೋ ಸರ್ಕ್ಯುಲೇಷನ್ ಏನು ನಿಂತಿದೆ, ಈ ಮರ್ಮ ಪಾಯಿಂಟ್ ಏನಿದೆ ಅದನ್ನು ಸ್ಟಿಮ್ಯುಲೇಟ್ ಮಾಡಿದಾಗ ನಿಮಗೆ ಅಲ್ಲಿಂದ ಸರ್ಕ್ಯುಲೇಷನ್ ಬರೋಕ್ಕೆ ಶುರು ಆಗುತ್ತೆ. ಇದು ಮಾಡಿದ ನಂತರ ನಿಮಗೆ ಕತ್ತಿನ ಭಾಗದಿಂದ 3 ಬೆರಳು ಕತ್ತಿನ ಭಾಗದಿಂದ 3 ಬೆರಳು ಅಂತ ಹೇಳ್ತೀವಿ, ಕತ್ತಿನ 3 ಬೆರಳು ಕೆಳಗೆ ತೊಗೊಂಡ್ರೆ ಭುಜದ ಮೇಲೆ ಇಲ್ಲಿ ಏನು ಕಾಣ್ತದೆ ಈ ಪಾಯಿಂಟು. ಸೊ ಇಲ್ಲಿಗೆ ನಿಮ್ಮ ಹೆಬ್ಬೆರಳನ್ನು ಹಿಡ್ಕೊಂಡು ಹಾಗೆ ಪ್ರೆಸ್ ಮಾಡಬೇಕು. ನೀವು 18 ಸಲ ಅಲ್ಲೂ ಪ್ರೆಸ್ ಮಾಡಬೇಕು. ನಿಮಗೆ ಬೇಕಂದ್ರೆ ಮಾಡ್ಕೋಬೋದು, ಇಲ್ಲ ಯಾರ ಸಹಾಯ ತೊಗೊಂಡು ಸರಿಯಾಗಿರೋ ಪಾಯಿಂಟ್ಸಿಗೆ ಮಾಡಿಸ್ಕೊಂಡ್ರೆ ತುಂಬ ರಿಲೀಫ್ ಅಂದರೆ ತುಂಬ ರಿಲೀಫ್ ಸಿಗುತ್ತೆ ನಿಮಗೆ. ಇದು ಕೂಡ 18 ಬಾರಿ ಮಾಡಬೇಕು. ಮಾಡಾದಮೇಲೆ ಇಲ್ಲಿ 18 ಬಾರಿ ಮಾಡಾದಮೇಲೆ ಮತ್ತೆ ಈ ಬೆರಳಿಗೆ ಈ ಪಾಯಿಂಟ್ ಮತ್ತೆ ಇಲ್ಲಿಗೆ ಬಂದು 21 ಸಲ ಪ್ರೆಸ್ ಮಾಡಿ ಬಿಡಬೇಕು. 4, 5, 6, 7, 8, 9, 10. ಸೊ ಇದೇ ಥರ ಈ ಥರ ಮಾಡ್ತಾ ಮಾಡ್ತಾ 21 ಸಲ ಮಾಡಿ ಹೀಗೆ ಕೆಳಗೆ ಮಾಡಿಬಿಡಬೇಕು, ಮೇಲಿಂದ ಈ ಕೆಳಗೆ ಮಾಡಿ ಬಿಡಬೇಕು. ಈ ಥರ ಮಾಡಿದಾಗ ಆಮೇಲೆ ನಿಮ್ಮ ಕೈ ಮೂಮೆಂಟ್ಸ್ ಕಮ್ಮಿ ಇದ್ದರೂ ಕೂಡ ಇದು ಮಾಡಾದ ತಕ್ಷಣ ನಿಮ್ಮ ನೋವು ಕಮ್ಮಿ ಆಗುತ್ತೆ,
ಕೈ ಎತ್ತುವಾಗ ನಿಮಗೆ ಮೂಮೆಂಟ್ಸ್ ಈಸಿ ಆಗುತ್ತೆ. ಇವ್ರು ಪೇಷಂಟ್ ಅಲ್ಲ, ನಮ್ಮ ಸ್ಟಾಫು, ಬಟ್ ಪೇಷಂಟ್ ಮೇಲೆ ನಾನು ತೋರಿಸೋದು ಬೇಡ ಅಂತೇಳಿ ಸ್ಟಾಫ್ ಮೇಲೆ ತೋರಿಸ್ಕೊಡ್ತಿದ್ದೀನಿ. ಸೊ ನಿಮ್ಮ ಕೈ ಮೂಮೆಂಟ್ಸು ಕಂಪ್ಲೀಟ್ ಫ್ರೀ ಆಗುತ್ತೆ. ನಿಮಗೆ ಎರಡು ಕೈಗಳಿಗೂ ಈ ಥರ ಮಾಡಿಕೊಂಡು ಕೈಗಳಿಗೆ ನೀವು ಒಂದು ಸ್ವಲ್ಪ ಎಕ್ಸಸೈಸ್ ಕೊಟ್ಟರೆ ತುಂಬಾ ನೋವು ಕಮ್ಮಿ ಆಗುತ್ತೆ. ನೀವು ತುಂಬಾ ಸಂತೋಷವಾಗಿ ಆವತ್ತಿನ ದಿನ ನೀವು ನಿದ್ರೆ ಮಾಡೋದಾಗಿರಲಿ, ನಿಮ್ಮ ಕೆಲಸಗಳಿಗಾಗಿರಲಿ, ಎಲ್ಲದಕ್ಕೂ ಒಂದು ಖುಷಿಯಿಂದ ಉತ್ಸಾಹದಿಂದ ಮಾಡ್ಬೋದು. ಇದು ತುಂಬ ಸಿವಿಯರ್ ಆಗಿದ್ದರೆ, ತುಂಬ ಬಹಳ ವರ್ಷಗಳಿಂದ ಇದ್ದಿದೆ, ಕಂಪ್ಲೀಟ್ ಸ್ಟಿಫ್ ಆಗಿದೆ, ಕೈ ಮೂಮೆಂಟ್ ಬರ್ತಾಯಿಲ್ಲ ಅಂತ ದಯಮಾಡಿ ನಮ್ಮ ಆಯುರ್ಮಠಮಕ್ಕೆ ಬನ್ನಿ. ಇದಕ್ಕೆ ಮೂಲ ಕಾರಣ ಏನು ಅಂತೇಳಿ ಪತ್ತೆ ಹಚ್ಚಿ ಅದಕ್ಕೆ ಬೇಕಾಗಿರೋ ಚಿಕಿತ್ಸೆನ ಕೊಟ್ಟು ಕಂಪ್ಲೀಟಾಗಿ ಈ ಪ್ರಾಬ್ಲಮ್ನ ರಿವರ್ಸ್ ಮಾಡ್ಬೋದು. ಈ ಕಡೆ ಹಲವಾರು ರೋಗಿಗಳನ್ನು ನಾವು ಮಾಡಿದ್ದೀವಿ, ಇದನ್ನು ಕಂಪ್ಲೀಟಾಗಿ ರಿವರ್ಸ್ ಮಾಡ್ಬೋದು. ಆದರೆ 10-12 ದಿನ ನಿಮ್ಮ ಸಮಸ್ಯೆ ಎಷ್ಟು ಮಟ್ಟಿಗೆ ದೊಡ್ಡದಾಗಿದೆ ಅಂತ ನೋಡಿ ಚಿಕಿತ್ಸೆ ಕೊಟ್ಟು 1-3 ತಿಂಗಳವರೆಗೂ ರೆಸ್ಟ್ ಮಾಡಬೇಕಾಗುತ್ತೆ. ಕನಿಷ್ಠ ಪಕ್ಷ 45 ದಿನ ಆದರೂ ಕಂಪ್ಲೀಟ್ ಬೆಡ್ ರೆಸ್ಟ್ ಮಾಡಬೇಕಾಗುತ್ತೆ. ನಿಮ್ಮಲ್ಲಿ ಇದು ತಡೆಯೋಕ್ಕಾಗದೇ ಇಲ್ಲ, ನನಗೆ ಈ ಚಿಕಿತ್ಸೆ ಕೊಟ್ಟರು ನನಗೆ ಸ್ವಲ್ಪನೇ ರಿಸಲ್ಟ್ ಕಾಣ್ತಾ ಇರೋದು, ಪೂರ್ತಿ ಪ್ರಮಾಣದಲ್ಲಿ ಗುಣ ಆಗಬೇಕು ಅನ್ನೋ ಆಸೆ ನಿಮ್ಮಲ್ಲಿ ಕಂಡು ಬಂದರೆ ದಯಮಾಡಿ ನಮ್ಮ ಆಯುರ್ಮಠಂ ಕರೆ ಮಾಡಿ ಮತ್ತು ಈ ವಿಡಿಯೋನ ಆದಷ್ಟು ಜನಕ್ಕೂ ಶೇರ್ ಮಾಡಿ ಅಂತ ಹೇಳ್ತಾ ನನ್ನ ಮಾತುಗಳನ್ನ ಮುಗಿಸ್ತಾ ಇದ್ದೀನಿ. ಬರೋ ಎಪಿಸೋಡಲ್ಲಿ ಮತ್ತೆ ಭೇಟಿ ಮಾಡೋಣ. ನಮಸ್ಕಾರಗಳು. ಜೈ ಹಿಂದ್, ಜೈ ಕರ್ನಾಟಕ.